ಶಾಂತಿ. ಮುರುಳಿ ದಿನಾಂಕ 15/5/2019. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ತಂದೆಯ ನೆನಪಿನಲ್ಲಿದ್ದು ಭೋಜನವನ್ನು ತಯಾರು ಮಾಡಿ. ಆಗ ಊಟ ಮಾಡಿದವರ ಹೃದಯ ಶುದ್ಧ ಆಗಿಬಿಡುತ್ತದೆ. ಬ್ರಾಹ್ಮಣ ಆತ್ಮರಾದ ನಿಮ್ಮ ಭೋಜನ ಬಹಳಷ್ಟು ಶುದ್ಧವಾಗಿರಬೇಕು. ಪ್ರಶ್ನೆ: ಸತ್ಯುಗದಲ್ಲಿ ನಿಮ್ಮ ಬಾಗಿಲಿಗೆ ಎಂದೂ ಕಾಲ ಬರಲು ಸಾಧ್ಯ ಇಲ್ಲ, ಏಕೆ? ಉತ್ತರ: ಏಕೆಂದರೆ ಸಂಗಮ ಯುಗದಲ್ಲಿ ಮಕ್ಕಳಾದ ನೀವು ತಂದೆಯ ಮೂಲಕ ಬದುಕಿರುವಾಗಲೇ ಸಾಯುವುದನ್ನು ಕಲಿತಿದ್ದೀರಾ. ಯಾರು ಈಗ ಬದುಕಿರುವಾಗಲೇ ಸಾಯುತ್ತಾರೋ ಅವರ ಬಾಗಿಲಿಗೆ ಎಂದೂ ಕಾಲ ಬರಲು ಸಾಧ್ಯ ಇಲ್ಲ. ನೀವೀಗ ತಂದೆಯ ಸಮ್ಮುಖಕ್ಕೆ ಬಂದಿರುವುದೇ ಸಾಯುವುದನ್ನು ಕಲಿಯುವುದಕ್ಕೋಸ್ಕರ. ಸತ್ಯುಗ ಅಮರ ಲೋಕ ಆಗಿದೆ. ಸತ್ಯುಗದಲ್ಲಿ ಎಂದೂ ಕಾಲ ನಿಮ್ಮನ್ನು ಕಬಳಿಸಲು ಸಾಧ್ಯ ಇಲ್ಲ. ರಾವಣ ರಾಜ್ಯ ಮೃತ್ಯುಲೋಕ ಆಗಿದೆ. ಆದ್ದರಿಂದ ಇಲ್ಲಿ ಎಲ್ಲರದ್ದು ಅಕಾಲ ಮೃತ್ಯು ಆಗುತ್ತಿರುತ್ತದೆ. ಓಂ ಶಾಂತಿ. ಮಧುರಾತಿ ಮಧುರ ಮಕ್ಕಳು, ಪ್ರದರ್ಶನವನ್ನು ನೋಡಿ ಬರುತ್ತೀರಾ? ಆಗ ಬುದ್ಧಿಯಲ್ಲಿ ಪ್ರದರ್ಶನದಲ್ಲಿರುವ ಅದೇ ಮಾತು ನೆನಪಿನಲ್ಲಿ ಇರುತ್ತದೆ. ನಾವು ಹೇಗೆ ಶೂದ್ರರಾಗಿದ್ದೆವು, ಈಗ ನಾವು ಬ್ರಾಹ್ಮಣರಾಗಿದ್ದೇವೆ. ಈಗ ಪುನಃ ನಾವು ದೇವತೆಗಳು, ಅಂದರೆ ಸೂರ್ಯವಂಶಿ ಚಂದ್ರವಂಶಿ ಆಗುತ್ತೇವೆ. ಈ ಸಂಗಮ ಯುಗದಲ್ಲಿ ಪ್ರದರ್ಶನವನ್ನು ನಿರ್ಮಾಣ ಮಾಡಲಾಗುತ್ತದೆ. ಸಂಗಮ ಯುಗದ ಮಾಡೆಲ್ನ ಪ್ರದರ್ಶನವನ್ನು ಇಲ್ಲಿ ಇಡಲಾಗುತ್ತದೆ. ಕಲಿಯುಗ ಮತ್ತು ಸತ್ಯುಗದ ಮಧ್ಯದಲ್ಲಿ ಈಗ ಈ ಸಂಗಮ ಯುಗ ಇದೆ. ನೀವು ಸಂಗಮ ಯುಗದ ಮಾಡೆಲ್ನ ಮಧ್ಯದಲ್ಲಿ ಇದ್ದೀರಾ. ಇದರಲ್ಲಿ 15-20 ಜನ ಶ್ವೇತ ವಸ್ತ್ರಧಾರಿಗಳನ್ನು ಕೂರಿಸಬೇಕು. 15-20 ಜನ ಶ್ವೇತ ವಸ್ತ್ರಧಾರಿಗಳ ಚಿತ್ರವನ್ನು ತಯಾರು ಮಾಡಬೇಕು. ಅವರು ತಪಸ್ಸು ಮಾಡಲು ಕುಳಿತಿರಬೇಕು. ಹೇಗೆ ಸೂರ್ಯವಂಶಿಗಳ ಚಿತ್ರವನ್ನು ತೋರಿಸುತ್ತೀರಾ, ಅದೇ ರೀತಿ ಚಂದ್ರವಂಶಿಗಳ ಚಿತ್ರವನ್ನು ತೋರಿಸಬೇಕು. ನಾವೀಗ ಈ ರೀತಿ ದೇವತೆ ಆಗಬೇಕು ಅನ್ನುವುದು ಮನುಷ್ಯರಿಗೆ ಅರ್ಥ ಆಗಿಬಿಡಬೇಕು. ನಾವು ತಪಸ್ಸನ್ನು ಮಾಡುವುದರಿಂದ ಈ ರೀತಿ ದೇವತೆ ಆಗುತ್ತೇವೆ ಅನ್ನುವುದು ಅವರಿಗೆ ಗೊತ್ತಾಗಬೇಕು. ಹೇಗೆ ಆದಿಯಲ್ಲಿ ನಿಮ್ಮ ಚಿತ್ರಗಳು ಇತ್ತು, ಸಾಧಾರಣ ರೂಪದಲ್ಲಿ ತಪಸ್ಸನ್ನು ಮಾಡುವ ಚಿತ್ರಗಳಿತ್ತು, ಮತ್ತು ನಿಮ್ಮ ಭವಿಷ್ಯದ ರಾಜ್ಯ ಪದವಿಯ ಚಿತ್ರ ಇತ್ತು. ಈಗ ಪುನಃ ಅಂತಹ ಚಿತ್ರಗಳನ್ನು ನೀವು ನಿರ್ಮಾಣ ಮಾಡಬೇಕು. ಆಗ ನೀವು ಅನ್ಯರಿಗೆ ತಿಳಿಸಲು ಸಾಧ್ಯ, ನೀವು ಈ ರೀತಿ ದೇವತೆ ಆಗುತ್ತೀರಾ ಎಂದು. ನೀವು ಹೇಳುವಂತಹ ಮಾತು ಕರೆಕ್ಟ್ ಆಗಿರಬೇಕು. ನಾವು ಬ್ರಹ್ಮ ಕುಮಾರ್ ಕುಮಾರಿಯರು ರಾಜಯೋಗವನ್ನು ಕಲಿತು ಈ ರೀತಿ ದೇವತೆಗಳಾಗುತ್ತೇವೆ ಎಂದು ಹೇಳಬೇಕು. ಅಂದ ಮೇಲೆ ಅವಶ್ಯವಾಗಿ ಸಂಗಮ ಯುಗದ ಚಿತ್ರವನ್ನು ತೋರಿಸಬೇಕು. ಮಕ್ಕಳು ಆ ಚಿತ್ರವನ್ನು ನೋಡಿ ಬರುತ್ತೀರಾ. ಇಡೀ ದಿನ ಬುದ್ಧಿಯಲ್ಲಿ ಅದೇ ಚಿತ್ರದ ಬಗ್ಗೆ ಜ್ಞಾನ ಇರಬೇಕು. ಜ್ಞಾನದ ಸಾಗರ ತಂದೆಯ ಮಕ್ಕಳು ನೀವಾಗಿದ್ದೀರಾ. ಮಾಸ್ಟರ್ ಜ್ಞಾನದ ಸಾಗರ ಎಂದು ಆಗ ನೀವು ಹೇಳಿಸಿಕೊಳ್ಳಲು ಸಾಧ್ಯ. ಒಂದು ವೇಳೆ ಜ್ಞಾನ ಬುದ್ಧಿಯಲ್ಲಿ ಇರಲಿಲ್ಲ ಅಂದರೆ ನೀವು ಮಾಸ್ಟರ್ ಜ್ಞಾನದ ಸಾಗರ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ. ಇಡೀ ದಿನ ಬುದ್ಧಿಯಲ್ಲಿ ಜ್ಞಾನದ ಚಿಂತನೆ ನಡೆಯುತ್ತಿರಬೇಕು. ಆಗ ಬಂಧನ ಸಮಾಪ್ತಿಯಾಗುತ್ತದೆ. ನೀವೀಗ ಬ್ರಾಹ್ಮಣರಾಗಿದ್ದೀರಾ, ಪುನಃ ನೀವು ದೇವತೆಗಳಾಗುತ್ತೀರಾ. ಒಂದು ವೇಳೆ ನೀವು ಚೆನ್ನಾಗಿ ಪುರುಷಾರ್ಥವನ್ನು ಮಾಡದೇ ಇದ್ದರೆ ನೀವು ಕ್ಷತ್ರಿಯ ಕುಲಕ್ಕೆ ಹೋಗಿಬಿಡುತ್ತೀರಾ. ಆಗ ವೈಕುಂಠವನ್ನು ನೋಡಲು ಸಾಧ್ಯ ಆಗುವುದಿಲ್ಲ. ಮುಖ್ಯ ಅಂದರೆ ವೈಕುಂಠ ಆಗಿದೆ. ಜಗತ್ತಿನ ಅದ್ಭುತ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ. ಆದ್ದರಿಂದ ಸತ್ಯುಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡಬೇಕು. ನಿಮ್ಮ ಬಳಿ ಈಗ ಎರಡೂ ಚಿತ್ರ ಇರಬೇಕು. ಒಂದು ಬಣ್ಣ ಬಣ್ಣದ ಚಿತ್ರ ಅಥವಾ ಆಭರಣಗಳನ್ನು ಹಾಕಿಕೊಂಡು ಶೃಂಗಾರವನ್ನು ಮಾಡಿಕೊಂಡಂತಹ ಚಿತ್ರ, ಇನ್ನೊಂದು ತಪಸ್ಸಿನ ಚಿತ್ರ. ಈ ಎರಡೂ ಚಿತ್ರವನ್ನು ಒಟ್ಟಿಗೆ ನೋಡಿದಾಗ ತಿಳಿದುಕೊಳ್ಳುತ್ತಾರೆ ಇವರು ಸೂಕ್ಷ್ಮ ವತನದಲ್ಲಿ ಕುಳಿತಿದ್ದಾರೆ ಎಂದು. ಡ್ರೆಸ್ ಅನ್ನು ಬದಲಾಯಿಸಬಹುದು, ಆದರೆ ವ್ಯಕ್ತಿಯ ಚಿತ್ರವನ್ನು ಬದಲಾಯಿಸಲು ಸಾಧ್ಯ ಇಲ್ಲ. ಜಗತ್ತಿನಲ್ಲಿರುವಂತದ್ದು ಅಪವಿತ್ರ ಪ್ರವೃತ್ತಿ ಮಾರ್ಗ ಆಗಿದೆ. ಸತ್ಯುಗದಲ್ಲಿ ಪವಿತ್ರ ಪ್ರವೃತ್ತಿ ಮಾರ್ಗ ಇರುತ್ತದೆ. ಈಗ ತಿಳಿದುಕೊಳ್ಳಬೇಕು ಪುನಃ ಈ ರೀತಿ ಪವಿತ್ರ ಪ್ರವೃತ್ತಿ ಮಾರ್ಗ ಸ್ಥಾಪನೆ ಆಗುತ್ತಾ ಇದೆ ಎಂದು.
ನೀವು ಪವಿತ್ರ ಪ್ರವೃತ್ತಿ ಮಾರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೀರಾ ಅನ್ನುವುದು ಈ ಚಿತ್ರವನ್ನು ನೋಡಿದಾಗ ಅವರಿಗೆ ತಿಳಿಯುತ್ತದೆ. ಈ ಚಿತ್ರವನ್ನು ನೋಡಿ ತಿಳಿದುಕೊಳ್ಳುತ್ತಾರೆ ಇವರೇ ಪುನಃ ದೇವತೆ ಆಗುತ್ತಾರೆ ಎಂದು. ಯಾರು ಪರಿಶ್ರಮ ಪಡುತ್ತಾರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಬ್ರಾಹ್ಮಣರಾಗುವವರು ಬಹಳಷ್ಟು ಜನ ಇದ್ದಾರೆ. ಈಗ ಸಮಯ ಅಂತೂ ಬಹಳ ಕಡಿಮೆ ಇದೆ. ದಿನ ಪ್ರತಿದಿನ ಕಳೆದಂತೆ ಬ್ರಾಹ್ಮಣ ಆತ್ಮರ ವೃತ್ತಿ ಆಗುತ್ತಾ ಹೋಗುತ್ತದೆ. ಸಂಪೂರ್ಣ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು. ನಾವೀಗ ತಪಸ್ಸನ್ನು ಮಾಡಿ ಈ ರೀತಿ ದೇವತೆಗಳಾಗುತ್ತೇವೆ. ಇದಕ್ಕೆ ಸ್ವದರ್ಶನ ಚಕ್ರಧಾರಿ ಆಗಿ ಕುಳಿತುಕೊಳ್ಳುವುದು ಎಂದು ಕರೆಯಲಾಗುತ್ತದೆ. ಏಕೆಂದರೆ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ನಾವು ಮೊದಲು ಏನಾಗಿದ್ದೆವು, ಈಗ ಪುನಃ ಏನಾಗುತ್ತೇವೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿರಬೇಕು. ವಿದ್ಯಾರ್ಥಿಗಳು ಟೀಚರ್ ಅನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ. ನೀವೀಗ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನ ಯಾತ್ರೆಯಿಂದ ನಿಮ್ಮ ಪಾಪ ನಾಶ ಆಗುತ್ತದೆ. ನೆನಪಿನಿಂದ ಆತ್ಮ ಪವಿತ್ರ ಆಗುತ್ತದೆ. ಪುನಃ ನಿಮಗೆ ಪವಿತ್ರ ಶರೀರ ಪ್ರಾಪ್ತಿಯಾಗುತ್ತದೆ. ಯಾರು ಶೂದ್ರರಿಂದ ಬ್ರಾಹ್ಮಣರಾಗುತ್ತಾರೋ ಅವರೇ ಪುನಃ ದೇವತೆಗಳಾಗುತ್ತಾರೆ. ಈ ಪ್ರದರ್ಶನದ ಮಾಡೆಲ್ ಎಷ್ಟು ದೊಡ್ಡದಾಗಿರುತ್ತದೆಯೋ ಅಷ್ಟು ಒಳ್ಳೆಯದು. ಅಲ್ಲಿ ನೀವು ಈ ಮಾತನ್ನು ಕೂಡ ಬರೆಯಬೇಕು. ಸಂಗಮ ಯುಗದ ಪುರುಷೋತ್ತಮರಾಗುವಂತವರು ಬ್ರಾಹ್ಮಣರಾಗಿದ್ದಾರೆ. ಈಗ ನಿಮಗೆ ತಂದೆ ಕುಳಿತು ಓದಿಸುತ್ತಿದ್ದಾರೆ. ಮೇಲೆ ಶಿವತಂದೆಯ ಚಿತ್ರ ಇದೆ. ಶಿವತಂದೆ ನಮಗೆ ಓದಿಸುತ್ತಿದ್ದಾರೆ. ನಾವೀಗ ಓದಿ ಈ ರೀತಿ ದೇವತೆ ಆಗುತ್ತೇವೆ. ಈ ಬ್ರಹ್ಮ ಕೂಡ ನಿಮ್ಮ ಜೊತೆಗಿದ್ದಾರೆ. ಬ್ರಹ್ಮ ಶ್ವೇತ ವಸ್ತ್ರಧಾರಿ ವಿದ್ಯಾರ್ಥಿಯಾಗಿದ್ದಾರೆ. ಮನುಷ್ಯರು ರಾಮರಾಜ್ಯವನ್ನು ಒಪ್ಪಿಕೊಳ್ಳುವುದಿಲ್ಲ. ಗಾಯನ ಕೂಡ ಇದೆ, ರಾಮರಾಜ ರಾಮ ಪ್ರಜೆ ಎಂದು. ಸತ್ಯುಗದಲ್ಲಿ ಧರ್ಮದ ರಾಜ್ಯ ಇರುತ್ತದೆ. ಇನ್ನು ತ್ರೇತಾಯುಗದಲ್ಲಿರುವ ಕ್ಷತ್ರಿಯರ ನಿಂದನೆಯನ್ನು ಮಾಡಿಬಿಟ್ಟಿದ್ದಾರೆ. ಸೂರ್ಯವಂಶಿಗಳ ನಿಂದನೆಯನ್ನು ಮಾಡುವುದಿಲ್ಲ. ಈ ಮಾತನ್ನು ಬರೆಯಬೇಕು. ರಾಮರಾಜ ರಾಮ ಪ್ರಜೆ ಅಂದರೆ ಸತ್ಯುಗದಲ್ಲಿ ಧರ್ಮದ ಉಪಕಾರ ಇರುತ್ತದೆ. ಎಲ್ಲರೂ ಧರ್ಮದ ಮಾರ್ಗದಂತೆ ನಡೆಯುತ್ತಾರೆ. ತ್ರೇತಾಯುಗ ಅರ್ಧ ಸ್ವರ್ಗ ಆಗಿದೆ. ಏಕೆಂದರೆ ತ್ರೇತಾಯುಗದಲ್ಲಿ 14 ಕಲೆ ಇರುತ್ತದೆ. ಅಲ್ಲಿ ನಿಂದನೆಯ ಮಾತೇ ಇರುವುದಿಲ್ಲ. ಇದನ್ನು ಕ್ಲಿಯರ್ ಆಗಿ ಬರೆಯಬೇಕು. ನಾವೀಗ ಯಾವ ಪದವಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು. ನಾವೀಗ ನಮಗೋಸ್ಕರ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ವಿಶ್ವದಲ್ಲಿ ಶಾಂತಿಯ ಒಂದು ಸ್ವರಾಜ್ಯ ಸ್ಥಾಪನೆ ಆಗಬೇಕು ಎಂದು ಎಲ್ಲರೂ ಬೇಡುತ್ತಾರೆ. ನಾವೀಗ ಅಂತಹ ಒಂದೇ ಒಂದು ಸ್ವರಾಜ್ಯವನ್ನು, ವಿಶ್ವದಲ್ಲಿ ಶಾಂತಿ ಇರುವಂತಹ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ. ಬಾಬಾ ಪ್ರದರ್ಶನಿ ಮುಂತಾದದನ್ನು ನೋಡುತ್ತಾರೆ. ಆಗ ಬಾಬಾರವರ ಮನಸ್ಸಿನಲ್ಲಿ ವಿಚಾರ ನಡೆಯುತ್ತದೆ. ಈ ಮಕ್ಕಳು ಮನೆಗೆ ಹೋಗುತ್ತಾರೆ. ಮನೆಗೆ ಹೋದ ನಂತರ ಪ್ರದರ್ಶನದ ಈ ಎಲ್ಲಾ ಮಾತುಗಳನ್ನು ಮರೆತು ಬಿಡುತ್ತಾರೆ ಎಂದು. ಆದರೆ ನಿಮ್ಮ ಬುದ್ಧಿಯಲ್ಲಿ ಈ ಎಲ್ಲಾ ಮಾತು ಸದಾ ನೆನಪಿನಲ್ಲಿ ಇರಬೇಕು. ಈ ರೀತಿ ತಿಳಿದುಕೊಳ್ಳಬೇಡಿ, ಪ್ರದರ್ಶನದಿಂದ ಹೊರಗೆ ಹೋದ ತಕ್ಷಣ ಆಟ ಸಮಾಪ್ತಿಯಾಗಿಬಿಟ್ಟಿತು ಎಂದು ತಿಳಿದುಕೊಳ್ಳಬೇಡಿ. ಒಳ್ಳೊಳ್ಳೆ ಮಕ್ಕಳು ಯಾರು ಪುರುಷಾರ್ಥಿಗಳಾಗಿದ್ದಾರೋ ಅವರ ಬುದ್ಧಿಯಲ್ಲಿ ಜ್ಞಾನ ಹನಿ ಹನಿಯಾಗಿ ಬೀಳುತ್ತಿರಬೇಕು. ಬ್ರಹ್ಮಾ ತಂದೆಯ ಬುದ್ಧಿಯಲ್ಲಿ ಜ್ಞಾನದ ಹನಿ ಸದಾ ಬೀಳುತ್ತಿರುತ್ತದೆ. ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದ್ದಾಗ ಶಿವತಂದೆಯ ನೆನಪಿರುತ್ತದೆ. ಆಗ ನೀವು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಸಾಧ್ಯ. ಒಂದು ವೇಳೆ ಸತೋಪ್ರಧಾನರಾಗದೇ ಇದ್ದರೆ ನೀವು ಸತ್ಯುಗಕ್ಕೆ ಹೋಗಲು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೆನಪಿನ ಯಾತ್ರೆಯನ್ನು ಪಕ್ಕಾ ಮಾಡಿಕೊಳ್ಳಬೇಕು. ನೀವು ರಾಜಯೋಗಿಗಳಾಗಿದ್ದೀರಾ. ಈಗ ನಿಮಗೆ ಬಹಳ ದೊಡ್ಡ ಜಟೆಗಳಿದೆ. ಈ ಮಹಿಮೆ ಮಾತೆಯರದ್ದಾಗಿದೆ. ಮಾತೆಯರಿಗೆ ಜಡೆ ಸ್ವಾಭಾವಿಕವಾಗಿ ಇರುತ್ತದೆ. ರಾಜಯೋಗಿ ಮತ್ತು ರಾಜಯೋಗಿನಿಯರು ಅಂದರೆ ಸತ್ಯ ತಪಸ್ಸನ್ನು ಮಾಡುವಂತಹ ನಿಮ್ಮ ರೂಪವನ್ನು ತೋರಿಸುತ್ತಾರೆ. ಇದೆಲ್ಲವೂ ಕೂಡ ತಿಳಿದುಕೊಳ್ಳುವಂತಹ ಮಾತಾಗಿದೆ. ತಂದೆ ಹೇಳುತ್ತಾರೆ, ದೇಹದ ಎಲ್ಲಾ ಧರ್ಮವನ್ನು ಮರೆತು ಸ್ವಯಂನ್ನು ಆತ್ಮ ಎಂದು ತಿಳಿದುಕೊಳ್ಳಿ. ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ. ಇನ್ನು ಈ ಜಗತ್ತಿನ ಎಲ್ಲಾ ದೇಹದ ಸಂಬಂಧವನ್ನು ನೀವೀಗ ಮರೆತು ಬಿಡಬೇಕು. ದೇಹದ ಸಂಬಂಧ ಮತ್ತು ಜಗತ್ತಿನ ಎಲ್ಲಾ ವಸ್ತುವನ್ನು ಮರೆತು ಬಿಡಿ. ಒಬ್ಬ ತಂದೆಯನ್ನು ನೆನಪು ಮಾಡಿ. ಈಗ ತಂದೆ ನಿಮ್ಮನ್ನು ಬಹಳಷ್ಟು ಬೆಲೆ ಬಾಳುವವರನ್ನಾಗಿ ಮಾಡುತ್ತಿದ್ದಾರೆ. ನಿಮ್ಮನ್ನು ಶ್ರೀಮಂತರನ್ನಾಗಿ ಮಾಡುತ್ತಿದ್ದಾರೆ. ಅದಕ್ಕೋಸ್ಕರ
ಬದುಕಿರುವಾಗಲೇ ಸತ್ತು ಬಿಡಿ. ತಂದೆಯ ಮಕ್ಕಳಾದ ನಂತರ ನಾವೀಗ ಬದುಕಿರುವಾಗಲೇ ಸಾಯಬೇಕು. ತಂದೆ ಬಂದು ಬದುಕಿರುವಾಗಲೇ ಸಾಯುವುದು ಹೇಗೆ ಅನ್ನುವುದನ್ನು ಕಲಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಕಾಲರ ಕಾಲ ಆಗಿದ್ದೇನೆ, ನಾನು ನಿಮಗೆ ಈ ರೀತಿ ಸಾಯುವುದನ್ನು ಕಲಿಸುತ್ತೇನೆ. ಒಮ್ಮೆ ನೀವು ಬದುಕಿರುವಾಗಲೇ ಸಾಯುವುದನ್ನು ಕಲಿತ ನಂತರ ಸತ್ಯುಗದಲ್ಲಿ ಎಂದೂ ನಿಮ್ಮ ಬಾಗಿಲಿಗೆ ಕಾಲ ಬರಲು ಸಾಧ್ಯ ಇಲ್ಲ. ಸತ್ಯುಗದಲ್ಲಿ ರಾವಣನ ರಾಜ್ಯವೇ ಇರುವುದಿಲ್ಲ. ಸತ್ಯುಗದಲ್ಲಿ ಎಂದೂ ಕಾಲ ನಿಮ್ಮನ್ನು ಕಬಳಿಸುವುದಿಲ್ಲ. ಸತ್ಯುಗಕ್ಕೆ ಅಮರಲೋಕ ಎಂದು ಕರೆಯಲಾಗುತ್ತದೆ. ಬಾಬಾ ನಿಮ್ಮನ್ನು ಅಮರಲೋಕಕ್ಕೆ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ. ಇದು ಮೃತ್ಯುಲೋಕ ಆಗಿದೆ, ಸತ್ಯುಗ ಅಮರಪುರಿಯಾಗಿದೆ. ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ನೀವೀಗ ಬರೆಯಬೇಕು ಭಾರತದ ಪ್ರಾಚೀನ ರಾಜಯೋಗವನ್ನು ಪುನಃ ಕಲಿಸಲಾಗುತ್ತದೆ ಎಂದು. ಯಾರು ಪ್ರದರ್ಶನಿ ಮುಂತಾದದನ್ನು ನೋಡುತ್ತಾರೋ ಅವರು ಈ ರೀತಿ ವಿಚಾರವನ್ನು ಮಾಡಬೇಕು. ಇದರಲ್ಲಿ ಇನ್ನೇನನ್ನು ಸೇರಿಸಬೇಕು, ಮನುಷ್ಯರಿಗೆ ಕರೆಕ್ಟ್ ಆಗಿ ಅರ್ಥ ಆಗುವಂತಹ ಇನ್ಯಾವ ಪಾಯಿಂಟ್ ಅನ್ನು ಪ್ರದರ್ಶನದಲ್ಲಿ ಹಾಕಬೇಕು ಅನ್ನುವ ವಿಚಾರ ನಿಮಗೆ ಬರಬೇಕು. ಇಲ್ಲಿ ಪ್ರಾಕ್ಟಿಕಲ್ನಲ್ಲಿ ಬಹಳ ಒಳ್ಳೆಯ ತಿಳುವಳಿಕೆ ಇದೆ, ಪ್ರದರ್ಶನದಲ್ಲಿ ಬಹಳ ಒಳ್ಳೆಯ ರಹಸ್ಯ ಇದೆ. ಯಥಾ ರಾಜಾರಾಣಿ ತಥಾ ಪ್ರಜಾ ಅನ್ನುವ ಮಾತು ಕೂಡ ಪ್ರದರ್ಶನದ ಚಿತ್ರದಲ್ಲಿ ಬಂದು ಬಿಡುತ್ತದೆ. ತಂದೆ ಎಷ್ಟು ಕ್ಲಿಯರ್ ಆಗಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ತಂದೆಯನ್ನು ನೆನಪು ಮಾಡಿ. ಮುಖ್ಯ ಮಾತಿನ ಕಡೆ ಗಮನವನ್ನು ಕೊಡಬೇಕು. ಆತ್ಮ ಎಂದು ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡುವುದೇ ಮುಖ್ಯ ಮಾತು. ಈ ಮಾತಿನ ಕಡೆ ಗಮನ ಇರಬೇಕು. ವಿಶ್ವದಲ್ಲಿ ಪವಿತ್ರತೆ ಸುಖ ಶಾಂತಿ ಹೇಗೆ ಸ್ಥಾಪನೆ ಆಗುತ್ತದೆ ಅನ್ನುವುದನ್ನು ಬಂದು ತಿಳಿದುಕೊಳ್ಳಿ ಎಂದು ಹೇಳಬೇಕು. ನೀವೀಗ ಎಲ್ಲವನ್ನೂ ಸ್ವಯಂಗೋಸ್ಕರ ಮಾಡಿಕೊಳ್ಳುತ್ತಿದ್ದೀರಾ. ನೀವೀಗ ಎಷ್ಟು ಪರಿಶ್ರಮ ಪಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿ ನಿಮಗೆ ಸಿಗುತ್ತದೆ. ಜಗತ್ತಿನಲ್ಲಿರುವಂತವರು ನಂಬರ್ ವಾರ್ ಆಗಿದ್ದಾರೆ. ನೀವು ಅವರಿಗೂ ಕೂಡ ತೋರಿಸಬೇಕು, ನಾವೀಗ ನಂಬರ್ ವಾರ್ ಆಗಿ ಹೇಗೆ ದೇವತಾ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು. ಪ್ರಜೆಗಳ ಬಗ್ಗೆ ಕೂಡ ಪ್ರದರ್ಶನದಲ್ಲಿ ತೋರಿಸಬೇಕು. ಶ್ರೀಮಂತ ಪ್ರಜೆಗಳು ಇರಬೇಕು ಚಿತ್ರದಲ್ಲಿ. ಸೆಕೆಂಡ್ ಗ್ರೇಡ್ ಥರ್ಡ್ ಗ್ರೇಡ್ ಪ್ರಜೆಗಳನ್ನು ಕೂಡ ತೋರಿಸಬೇಕು. ಈ ರೀತಿ ಕರೆಕ್ಟ್ ಆದ ಚಿತ್ರವನ್ನು ನಿರ್ಮಾಣ ಮಾಡಿ. ಆಗ ನೀವು ಎಲ್ಲರಿಗೂ ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು. ಚಿತ್ರವನ್ನು ನಿರ್ಮಾಣ ಮಾಡಲು ಪರಿಶ್ರಮ ಅಂತೂ ಪಡಬೇಕು. ಸಮಯ ಬಹಳ ಕಡಿಮೆ ಇದೆ. ಜ್ಞಾನ ಇರುವುದೇ ನಿಮಗೋಸ್ಕರ. ನೀವು ಪ್ರದರ್ಶನದಲ್ಲಿ ಈ ರೀತಿ ಜ್ಞಾನವನ್ನು ತಿಳಿಸಿ, ಆಗ ಮನುಷ್ಯರಿಗೆ ಅರ್ಥ ಆಗಬೇಕು. ನಾವೆಲ್ಲರೂ ಈಗ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ಈ ರೀತಿ ದೇವತೆ ಆಗುತ್ತೇವೆ ಎಂದು. ಇಲ್ಲದಿದ್ದರೆ ಪುನಃ ಅವರೆಲ್ಲರೂ ಭಕ್ತಿ ಮಾರ್ಗಕ್ಕೆ ಹೋಗಿಬಿಡುತ್ತಾರೆ. ನೀವು ಮಹಾರಥಿ ಮಕ್ಕಳಾಗಿದ್ದೀರಾ. ಚಿತ್ರಗಳನ್ನು ಹೇಗೆ ನಿರ್ಮಾಣ ಮಾಡಬೇಕು ಎಂದು ನಿಮ್ಮ ಬುದ್ಧಿಯಲ್ಲಿ ಓಡುತ್ತಿರುತ್ತದೆ. ಪುರುಷರು ಕೂಡ ಬಹಳ ಒಳ್ಳೊಳ್ಳೆಯವರಿದ್ದಾರೆ. ನಂಬರ್ ಒನ್ ಅಂದರೆ ಜಗದೀಶ್ ಬಾಯಿಜಿ ಆಗಿದ್ದಾರೆ. ಇವರು ಮ್ಯಾಗಝೀನ್ ಅನ್ನು ಬರೆಯುತ್ತಾರೆ. ಬ್ರಿಜ್ಮೋಹನ್ ಬಾಯಿಜಿ ಅವರಿಗೂ ಕೂಡ ಬರೆಯುವ ಆಸಕ್ತಿ ಬಹಳ ಚೆನ್ನಾಗಿದೆ. ಮೂರನೆಯವರು ಯಾರಾದರೂ ಹುಟ್ಟಿಕೊಳ್ಳಬಹುದು. ಪ್ರತಿಯೊಂದು ಮಾತನ್ನು ತಂದೆ ಕ್ಲಿಯರ್ ಆಗಿ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೀವೀಗ ಪ್ರತಿಯೊಂದು ಮಾತನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದೀರಾ. ದಿನ ಪ್ರತಿದಿನ ಕಳೆದಂತೆ ಪ್ರತಿಯೊಂದು ಮಾತು ನಿಮಗೆ ಅರ್ಥ ಆಗುತ್ತದೆ. ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಪರಮಾತ್ಮ ತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ. ಹೇಗೆ ನೀವು ಗೀತೆಯನ್ನು ಕೇಳಿಸಿಕೊಳ್ಳುತ್ತೀರಾ, ಸಂಪೂರ್ಣ ರೆಕಾರ್ಡ್ ಮೊದಲೇ ತುಂಬಲ್ಪಟ್ಟಿದೆ ಗೀತೆಯಲ್ಲಿ. ಅದೇ ರೀತಿ ಈ ಜ್ಞಾನ ಕೂಡ ಪರಮಾತ್ಮ ತಂದೆಯಲ್ಲಿ ಜ್ಞಾನದ ಸಂಪೂರ್ಣ ರೆಕಾರ್ಡ್ ಇದೆ. ತಂದೆಯ ಬಳಿ ಯಾವ ಜ್ಞಾನದ ಸಂಪತ್ತಿದೆಯೋ ಅದು ನಾಟಕದ ಅನುಸಾರ ನಿಮಗೆ ಸಿಗುತ್ತದೆ. ಈಗ ಮಕ್ಕಳಾದ ನಿಮ್ಮ ಬುದ್ಧಿ ಜ್ಞಾನದ ಮಾತಿನ ಕಡೆ ಬಹಳ ತೀವ್ರವಾಗಿ ಓಡುತ್ತಿರಬೇಕು. ಬಲೆ ಎಲ್ಲಾ ಕೆಲಸ ಕಾರ್ಯವನ್ನೂ ಮಾಡಿ. ಕೈಯಿಂದ ಭೋಜನವನ್ನೂ ತಯಾರು ಮಾಡಿ. ಬುದ್ಧಿಯಲ್ಲಿ ಸದಾ ಶಿವತಂದೆಯ ನೆನಪಿರಬೇಕು. ನಿಮ್ಮ ಬುದ್ಧಿ ಸದಾ ಶಿವತಂದೆಯ ಬಳಿ ಇರಬೇಕು. ಬ್ರಹ್ಮಾ ಭೋಜನ ಕೂಡ ಬಹಳ ಪವಿತ್ರ ಆಗಿರಬೇಕು. ಬ್ರಹ್ಮಾ ಭೋಜನ ಅಂದರೆ ಬ್ರಾಹ್ಮಣರ ಭೋಜನ. ಬ್ರಾಹ್ಮಣರು ಎಷ್ಟು ಯೋಗದಲ್ಲಿದ್ದು
ಭೋಜನವನ್ನು ತಯಾರು ಮಾಡುತ್ತೀರೋ ಅಷ್ಟು ಆ ಭೋಜನದಲ್ಲಿ ಶಕ್ತಿ ಬರುತ್ತದೆ. ಗಾಯನ ಕೂಡ ಇದೆ. ದೇವತೆಗಳೂ ಕೂಡ ಬ್ರಹ್ಮಾ ಭೋಜನದ ಬಗ್ಗೆ ಬಹಳಷ್ಟು ಮಹಿಮೆಯನ್ನು ಮಾಡುತ್ತಾರೆ ಎಂದು. ಬ್ರಹ್ಮಾ ಭೋಜನದಿಂದ ಹೃದಯ ಶುದ್ಧ ಆಗುತ್ತದೆ ಅಂದ ಮೇಲೆ ನಾವೀಗ ಹೃದಯವನ್ನು ಶುದ್ಧ ಮಾಡಿಕೊಂಡು ಶ್ರೇಷ್ಠ ಬ್ರಾಹ್ಮಣರಾಗಬೇಕು. ಸದಾ ಶಿವತಂದೆಯ ನೆನಪಿನಲ್ಲಿದ್ದು ಶುದ್ಧ ಭೋಜನವನ್ನು ತಯಾರು ಮಾಡುವಂತಹ ಬ್ರಾಹ್ಮಣರು ನಾವೀಗ ಆಗಬೇಕು. ಆದರೆ ಈಗ ಇನ್ನೂ ಸದಾ ಯೋಗದಲ್ಲಿರುವಂತಹ ಅಂತಹ ಬ್ರಾಹ್ಮಣರು ಆಗಿಲ್ಲ. ಒಂದು ವೇಳೆ ಈಗಲೇ ನೀವು ಸದಾ ಯೋಗದಲ್ಲಿರುವಂತಹ ಬ್ರಾಹ್ಮಣರು ಆಗಿಬಿಟ್ಟರೆ ನಿಮ್ಮ ಸಂಖ್ಯೆ ಬಹಳಷ್ಟು ವೃದ್ಧಿಯಾಗುತ್ತದೆ. ಆದರೆ ನಾಟಕದ ಅನುಸಾರ ನಿಧಾನ ನಿಧಾನವಾಗಿ ವೃದ್ಧಿಯಾಗಬೇಕು. ಇಂತಹ ಬ್ರಾಹ್ಮಣರು ಹುಟ್ಟಿಕೊಳ್ಳುತ್ತಾರೆ. ಅವರು ಹೇಳುತ್ತಾರೆ, ನಾವು ಶಿವತಂದೆಯ ನೆನಪಿನಲ್ಲಿ ಇದ್ದು ಭೋಜನವನ್ನು ತಯಾರು ಮಾಡುತ್ತೇವೆ ಎಂದು. ಬಾಬಾ ಚಾಲೆಂಜ್ ಮಾಡುತ್ತಾರೆ, ನನಗೆ ಇಂತಹ ಬ್ರಾಹ್ಮಣ ಮಕ್ಕಳು ಬೇಕು. ಯೋಗದಲ್ಲಿದ್ದು ಆ ಬ್ರಾಹ್ಮಣ ಮಕ್ಕಳು ಭೋಜನವನ್ನು ತಯಾರು ಮಾಡಬೇಕು ಎಂದು. ಪವಿತ್ರ ಭೋಜನವನ್ನು ತಯಾರು ಮಾಡಬೇಕು. ನಿಮ್ಮ ಯೋಗದ ಸ್ಥಿತಿಯ ಮೂಲಕ ಆ ಭೋಜನ ಕೂಡ ಪವಿತ್ರ ಆಗಿ ಬಿಡಬೇಕು ಎಂದು ತಂದೆ ಚಾಲೆಂಜ್ ಮಾಡುತ್ತಾರೆ. ಎಲ್ಲದಕ್ಕೂ ಆಧಾರ ಭೋಜನ ಆಗಿದೆ. ಹೊರಗಡೆ ಜಗತ್ತಿನ ಮಕ್ಕಳಿಗೆ ಏನೂ ಸಿಗುವುದಿಲ್ಲ. ಅದಕ್ಕೋಸ್ಕರ ಅವರು ಬ್ರಹ್ಮಾ ಭೋಜನವನ್ನು ಸ್ವೀಕಾರ ಮಾಡಲು ಇಲ್ಲಿ ತಂದೆಯ ಬಳಿ ಬರುತ್ತಾರೆ. ಮಕ್ಕಳು ಭೋಜನದಿಂದ ರಿಫ್ರೆಶ್ ಆಗಿ ಬಿಡುತ್ತಾರೆ. ಭೋಜನದಿಂದ ಮಕ್ಕಳ ಮನಸ್ಸು ಶುದ್ಧ ಆಗುತ್ತದೆ. ಯೋಗದಲ್ಲಿ ಇರುವಂತವರು ಜ್ಞಾನಿಗಳೂ ಕೂಡ ಆಗಿರುತ್ತಾರೆ. ಅದಕ್ಕೋಸ್ಕರ ಯೋಗಿಗಳನ್ನು ಸೇವೆ ಮಾಡಲು ಕಳಿಸಲಾಗುತ್ತದೆ. ಯಾವಾಗ ಬ್ರಾಹ್ಮಣರಾದ ನಿಮ್ಮ ಸಂಖ್ಯೆ ಜಾಸ್ತಿ ಆಗುತ್ತದೆಯೋ ಆಗ ಈ ರೀತಿ ನಿರಂತರ ಯೋಗದಲ್ಲಿರುವ ಬ್ರಾಹ್ಮಣರನ್ನು ತಂದೆ ಇಲ್ಲೇ ಮಧುಬನದಲ್ಲಿ ಇಟ್ಟುಕೊಳ್ಳುತ್ತಾರೆ. ಹಾಗೆ ನೋಡಿದರೆ ಭೋಜನವನ್ನು ತಯಾರು ಮಾಡುವಂತವರು ಮಹಾರಥಿಗಳಾಗಿರಬೇಕು. ಯೋಗಯುಕ್ತರಾಗಿ ಭೋಜನವನ್ನು ತಯಾರು ಮಾಡಬೇಕು. ದೇವತೆಗಳು ಕೂಡ ತಿಳಿದುಕೊಳ್ಳುತ್ತಾರೆ, ನಾವು ಬ್ರಹ್ಮಾ ಭೋಜನವನ್ನು ಊಟ ಮಾಡಿ ದೇವತೆ ಆಗಿದ್ದೇವೆ ಎಂದು. ಅಂದ ಮೇಲೆ ಅದೇ ಆಸಕ್ತಿಯಿಂದ ಆ ದೇವತೆಗಳು ನಿಮ್ಮ ಜೊತೆ ಮಿಲನ ಮಾಡಲು ಬರುತ್ತಾರೆ. ನಿಮ್ಮ ಜೊತೆ ಹೇಗೆ ದೇವತೆಗಳು ಮಿಲನ ಮಾಡುತ್ತಾರೆ ಅನ್ನುವುದೂ ಕೂಡ ನಾಟಕದಲ್ಲಿ ಯುಕ್ತಿ ಇದೆ. ಸೂಕ್ಷ್ಮ ವತನದಲ್ಲಿ ನೀವು ಮತ್ತು ದೇವತೆಗಳು ಮಿಲನ ಮಾಡುತ್ತೀರಾ, ಈ ಸಾಕಾರ ಸೃಷ್ಟಿಯಲ್ಲೂ ಮಿಲನ ಮಾಡುತ್ತೀರಾ. ಇದು ಅದ್ಭುತವಾದ ಸಾಕ್ಷಾತ್ಕಾರ ಆಗಿದೆ. ಈ ಜ್ಞಾನ ಅದ್ಭುತವಾದ ಜ್ಞಾನ ಆಗಿದೆ. ಅಂದ ಮೇಲೆ ಸಾಕ್ಷಾತ್ಕಾರ ಕೂಡ ಅದ್ಭುತ ಆಗಿದೆ, ಅರ್ಥಸಹಿತವಾದ ಸಾಕ್ಷಾತ್ಕಾರ ಆಗಿದೆ. ಭಕ್ತಿ ಮಾರ್ಗದಲ್ಲಿ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಬಹಳಷ್ಟು ಪರಿಶ್ರಮ ಪಡುತ್ತಾರೆ. ನವದಾ ಭಕ್ತಿಯನ್ನು ಮಾಡುತ್ತಾರೆ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ. ತಿಳಿದುಕೊಳ್ಳುತ್ತಾರೆ, ನಮಗೆ ಸಾಕ್ಷಾತ್ಕಾರ ಆದರೆ ನಾವು ಈ ಜಗತ್ತಿನಿಂದ ಮುಕ್ತ ಆಗುತ್ತೇವೆ ಎಂದು. ಆದರೆ ಆ ಭಕ್ತರಿಗೆ ಈ ಮಾತು ಗೊತ್ತಿಲ್ಲ, ನಾವು ಶಿಕ್ಷಣವನ್ನು ಓದುವುದರಿಂದ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಎಂದು. ನೀವೀಗ ಸೂರ್ಯವಂಶಿ ಚಂದ್ರವಂಶಿ ಆಗುವುದಕ್ಕೋಸ್ಕರ ಈ ಶಿಕ್ಷಣವನ್ನು ಓದುತ್ತಿದ್ದೀರಾ. ಸೂರ್ಯವಂಶಿ ಚಂದ್ರವಂಶಿ ದೇವತೆಗಳು ಕೂಡ ಶಿಕ್ಷಣದಿಂದ ಇಂತಹ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನು ಎಷ್ಟೆಲ್ಲ ಅನೇಕ ಚಿತ್ರಗಳನ್ನು ನಿರ್ಮಾಣ ಮಾಡಲಾಗಿದೆಯೋ ಅದರಲ್ಲಿ ಏನೂ ಇಲ್ಲ, ಅದೆಲ್ಲವೂ ಕೂಡ ಭಕ್ತಿ ಮಾರ್ಗದ ವಿಸ್ತಾರ ಆಗಿದೆ. ಭಕ್ತಿ ಮಾರ್ಗದ ವ್ಯವಹಾರ ಬಹಳ ದೊಡ್ಡದಿದೆ. ಇದು ಜ್ಞಾನ ಆಗಿದೆ. ಜ್ಞಾನ ಮತ್ತು ಭಕ್ತಿಯ ರಹಸ್ಯವನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ತಂದೆ ಕುಳಿತು ತಿಳಿಸುತ್ತಿದ್ದಾರೆ, ಪರಮಾತ್ಮ ತಂದೆಯಾದ ನಾನು ಆತ್ಮಿಕ ತಂದೆಯಾಗಿದ್ದೇನೆ. ಆತ್ಮಿಕ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ. ಕಲ್ಪ ಕಲ್ಪವೂ ತಂದೆ ಬಂದು ಈ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡಬೇಕಾಗಿದೆ. ರಾಜಯೋಗವನ್ನು ಕಲಿಸುವುದು ತಂದೆಯ ಕೆಲಸ ಆಗಿದೆ. ಗೀತೆಯಲ್ಲಿ ಕೇವಲ ತಂದೆಯ ಹೆಸರನ್ನು ಚೇಂಜ್ ಮಾಡಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ಕಲ್ಪ ಕಲ್ಪದ ಆಟ ಇದಾಗಿದೆ. ನಾವೀಗ ಮನೆಯಿಂದ ಈ ಸೃಷ್ಟಿಗೆ ಬಂದಿರುವುದೇ ಪಾತ್ರವನ್ನು ಅಭಿನಯ ಮಾಡಲು ನಮ್ಮ ನಿಜ ಮನೆಯಾದ
ಪರಮಧಾಮದಿಂದ ನಾವು ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡಲು ಬಂದಿದ್ದೇವೆ. ನಾಟಕದ ಜ್ಞಾನ ಬುದ್ಧಿಯಲ್ಲಿ ಸದಾ ತಿರುಗುತ್ತಿರಬೇಕು. ನಾವು ನಾಟಕದ ಬಗ್ಗೆ ಹೇಗೆ ಅನ್ಯರಿಗೆ ಜ್ಞಾನವನ್ನು ತಿಳಿಸುವುದು ಅನ್ನುವ ವಿಚಾರ ಸದಾ ನಿಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು. ಅನ್ಯ ಧರ್ಮದ ಆತ್ಮರು ನಿಮಗೆ ಕೇಳುತ್ತಾರೆ, ನಾವು ಸ್ವರ್ಗಕ್ಕೆ ಬರುವುದಿಲ್ಲ ಏನು ಎಂದು. ಅವರಿಗೆ ನೀವು ಹೇಳಬೇಕು, ನಿಮ್ಮ ಧರ್ಮ ಸ್ಥಾಪಕರೇ ಸ್ವರ್ಗಕ್ಕೆ ಬರುವುದಿಲ್ಲ ಎಂದು. ನಿಮ್ಮ ಧರ್ಮ ಸ್ಥಾಪಕರು ಸ್ವರ್ಗಕ್ಕೆ ಯಾವಾಗ ಬರುತ್ತಾರೋ ಆಗ ನೀವು ಬರಲು ಸಾಧ್ಯ. ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದ ಸಮಯ ಇದೆ. ತಮ್ಮ ಸಮಯದಲ್ಲೇ ಬಂದು ಪ್ರತಿಯೊಂದು ಧರ್ಮದವರು ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಇದು ವಿಭಿನ್ನ ಧರ್ಮಗಳ ನಾಟಕ ಆಗಿದೆ. ಈ ವಿಭಿನ್ನ ಧರ್ಮಗಳ ನಾಟಕ ಮೊದಲೇ ಮಾಡಲ್ಪಟ್ಟಿದೆ. ಇದು ಮಾಡಿ ಮಾಡಲ್ಪಟ್ಟ ಆಟ ಆಗಿದೆ. ಇದರಲ್ಲಿ ನೀವು ಯಾವ ಮಾತನ್ನೂ ಹೇಳುವ ಅವಶ್ಯಕತೆ ಇಲ್ಲ. ಮುಖ್ಯ ಧರ್ಮವನ್ನು ತೋರಿಸಲಾಗುತ್ತದೆ. ಈಗ ಮಕ್ಕಳಿಗೆ ಗೊತ್ತಿದೆ. ಈ ಚಿತ್ರ ಮುಂತಾದದ್ದು ಇದೇನು ಹೊಸದಲ್ಲ. ಕಲ್ಪ ಕಲ್ಪವು ಇದೇ ರೀತಿ ಈ ಚಿತ್ರಗಳು ನಿರ್ಮಾಣ ಆಗುತ್ತಿರುತ್ತದೆ. ಅನೇಕ ಪ್ರಕಾರದ ವಿಘ್ನಗಳು ಕೂಡ ಯಜ್ಞದಲ್ಲಿ ಬರುತ್ತದೆ. ಕೆಲವರು ಬಹಳಷ್ಟು ಪೆಟ್ಟನ್ನು ತಿನ್ನಬೇಕಾಗುತ್ತದೆ. ಜಗಳ ಹೊಡೆದಾಟದ ವಿಘ್ನಗಳು ಕೂಡ ನಿಮ್ಮ ಸಮ್ಮುಖದಲ್ಲಿ ಬರುತ್ತದೆ. ಮಕ್ಕಳಾದ ನೀವೀಗ ಎಷ್ಟೊಂದು ಯುಕ್ತಿಯಿಂದ ಜ್ಞಾನವನ್ನು ತಿಳಿಸಬೇಕು. ಅವರಿಗೆ ಹೇಳಬೇಕಾಗಿದೆ, ಭಗವಾನ್ ವಾಚ್ ಆಗಿದೆ, ಕಾಮ ಮಹಾಶತ್ರು ಆಗಿದೆ ಎಂದು. ಈಗ ಈ ಕಲಿಯುಗಿ ಜಗತ್ತು ವಿನಾಶ ಆಗಲೇಬೇಕು. ದೇವತಾ ಧರ್ಮದ ಸ್ಥಾಪನೆ ಆಗುತ್ತಾ ಇದೆ. ಅದಕ್ಕೋಸ್ಕರ ಪರಮಾತ್ಮ ತಂದೆ ಹೇಳುತ್ತಾರೆ, ಮಕ್ಕಳೇ ನೀವು ಪವಿತ್ರರಾಗಿ, ಕಾಮದ ಮೇಲೆ ವಿಜಯಿಗಳಾಗಿ. ಇದರ ಬಗ್ಗೆ ಜಗಳ ಕೂಡ ನಡೆಯುತ್ತದೆ. ದೊಡ್ಡ ದೊಡ್ಡವರಿಗೂ ಕೂಡ ನೀವು ಜ್ಞಾನವನ್ನು ತಿಳಿಸುತ್ತೀರಾ? ಗವರ್ನರ್ ಬರುತ್ತಾರೆ ಅನ್ನುವ ಹೆಸರನ್ನು ಕೇಳಿ, ಎಲ್ಲರೂ ಬರುತ್ತಾರೆ. ಅದಕ್ಕೋಸ್ಕರ ಬಹಳಷ್ಟು ಯುಕ್ತಿಯನ್ನು ರಚಿಸಬೇಕು. ಜ್ಞಾನವನ್ನು ಕೇಳಲು ಆಗ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರಬಹುದು. ಹಾಗೆ ನೋಡಿದರೆ ದೊಡ್ಡವರು ಈ ಜ್ಞಾನ ಮಾರ್ಗಕ್ಕೆ ಬರುವುದು ಬಹಳ ಕಷ್ಟ. ತಂದೆ ಮಕ್ಕಳಿಗೆ ಎಷ್ಟೊಂದು ಪತ್ರವನ್ನು ಬರೆಯುತ್ತಾರೆ. ಮಕ್ಕಳೇ, ಯಾರಿಂದ ಉದ್ಘಾಟನೆಯನ್ನು ಮಾಡಿಸುತ್ತೀರೋ ಮೊದಲು ಅವರಿಗೆ ಜ್ಞಾನವನ್ನು ತಿಳಿಸಿ. ಅವಶ್ಯವಾಗಿ ನಾವೀಗ ಈ ರೀತಿ ಮನುಷ್ಯರಿಂದ ದೇವತೆ ಆಗುತ್ತಿದ್ದೇವೆ ಎಂದು ಹೇಳಬೇಕಾಗಿದೆ. ನೀವು ಈ ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ಮನುಷ್ಯರಿಂದ ದೇವತೆ ಆಗಬಹುದು ಅನ್ನುವ ಮಾತನ್ನು ಯಾರು ಪ್ರದರ್ಶನಿಯನ್ನು ಉದ್ಘಾಟನೆ ಮಾಡುತ್ತಾರೋ ಅವರಿಗೂ ತಿಳಿಸಬೇಕು. ವಿಶ್ವದಲ್ಲಿ ಈಗ ಶಾಂತಿ ನಿರ್ಮಾಣ ಆಗಲು ಸಾಧ್ಯ ಇದೆ. ಸ್ವರ್ಗದಲ್ಲಿ ವಿಶ್ವದಲ್ಲಿ ಶಾಂತಿ ಇತ್ತು, ಸುಖ ಇತ್ತು. ಈ ರೀತಿ ನೀವು ಭಾಷಣವನ್ನು ಮಾಡಿ. ಪತ್ರಿಕೆಯಲ್ಲೂ ಕೂಡ ಈ ಮಾತುಗಳನ್ನು ನೀವು ಹಾಕಿಸಬೇಕು. ಆಗ ಅನೇಕ ಜನ ಜ್ಞಾನವನ್ನು ಕೇಳಲು ಬರುತ್ತಾರೆ. ಅನೇಕರು ಜ್ಞಾನವನ್ನು ಕೇಳಲು ಬಂದಾಗ ಅವರು ನಿಮಗೆ ನಿದ್ದೆ ಮಾಡಲು ಬಿಡುವುದಿಲ್ಲ. ನೀವು ಜಗತ್ತಿನ ಜನರ ಕಲ್ಯಾಣಕ್ಕೋಸ್ಕರ ಜ್ಞಾನವನ್ನು ಹೇಳುವುದಕ್ಕೋಸ್ಕರ ನಿದ್ದೆಯನ್ನು ತ್ಯಾಗ ಮಾಡಬೇಕು. ನೀವು ಸದಾ ಸೇವೆಯನ್ನು ಮಾಡುವುದರಿಂದ, ಸದಾ ಯೋಗದಲ್ಲಿ ಇರುವುದರಿಂದ ನಿಮಗೆ ಶಕ್ತಿ ಬರುತ್ತದೆ. ಏಕೆಂದರೆ ಸೇವೆ ಮತ್ತು ಯೋಗದಿಂದ ನಿಮಗೆ ಸಂಪಾದನೆ ಆಗುತ್ತಾ ಇದೆ. ಸಂಪಾದನೆಯನ್ನು ಮಾಡಿಕೊಳ್ಳುವಾಗ ಎಂದೂ ಆಕಳಿಸುವುದಿಲ್ಲ, ತೂಕಡಿಸುವುದಿಲ್ಲ. ಈ ಸಂಪಾದನೆಯಿಂದ ಯಾವಾಗ ನಿಮ್ಮ ಹೊಟ್ಟೆ ತುಂಬುತ್ತದೆಯೋ ಆಗ ನಿಮಗೆ ನಿದ್ದೆ ಬರುವುದಿಲ್ಲ. ನೀವು ಪ್ರತಿನಿತ್ಯ ಇದೇ ರೀತಿ ನಿದ್ದೆಯನ್ನು ತ್ಯಾಗ ಮಾಡಿ ಸೇವೆಯಲ್ಲಿ ತೊಡಗಿಬಿಡುತ್ತೀರಾ, ಯೋಗದಲ್ಲಿ ತೊಡಗಿಬಿಡುತ್ತೀರಾ? ನೀವೀಗ ಬಹಳ ದೊಡ್ಡ ಸಂಪಾದನೆಯನ್ನು ಮಾಡಿಕೊಳ್ಳುತ್ತಿದ್ದೀರಾ. ಆಕಳಿಸುವಂತವರು ದಿವಾಳಿ ಆಗಿಬಿಡುತ್ತಾರೆ. ಯಾರು ಚೆನ್ನಾಗಿ ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೋ, ತಂದೆಯನ್ನು ನೆನಪು ಮಾಡುತ್ತಾರೋ, ಅವರು ಎಂದೂ ಆಕಳಿಸುವುದಿಲ್ಲ. ಒಂದು ವೇಳೆ ಮಿತ್ರ ಸಂಬಂಧಿಗಳ ನೆನಪು ನಿಮಗೆ ಬಂದರೆ ನೀವು ಆಕಳಿಸುತ್ತೀರಾ? ಯಾರು ಆಕಳಿಸುತ್ತಾರೋ ಅವರಿಗೆ ಮಿತ್ರ ಸಂಬಂಧಿಗಳ ನೆನಪಿದೆ ಎಂದು ಅರ್ಥ. ಇದೇ ಸಂಕೇತ ಆಗಿದೆ. ನೀವೀಗ ಸ್ವರ್ಗಕ್ಕೆ ಹೋಗುತ್ತಿದ್ದೀರಾ. ಸ್ವರ್ಗದಲ್ಲಿ ಎಂದೂ ಕೂಡ ನೀವು ಆಕಳಿಸುವುದಿಲ್ಲ. ತಂದೆಯಿಂದ ಇಂತಹ ಆಸ್ತಿಯನ್ನು ನೀವೀಗ ಪಡೆದುಕೊಳ್ಳುತ್ತಿದ್ದೀರಾ. ಸತ್ಯುಗದಲ್ಲಿ ಮಲಗುವುದು, ಏಳುವುದು, ಕುಳಿತುಕೊಳ್ಳುವುದು ಎಲ್ಲವೂ ಕೂಡ ಕಾಯ್ದೆಗನುಸಾರವಾಗಿ ನಡೆಯುತ್ತದೆ. ಅಂತಹ ಶ್ರೇಷ್ಠ ಆಸ್ತಿ ತಂದೆಯಿಂದ ನಮಗೆ ಸಿಗುತ್ತಾ ಇದೆ. ನಾವೀಗ ಅಕ್ಯುರೇಟ್ ಆದಂತಹ ಲಿವರ್ ಗಡಿಯಾರ ಆಗಬೇಕು. ಅಂದರೆ ಸದಾ ಸರಿಯಾದ ಸಮಯಕ್ಕೆ ಸರಿಯಾದ ಕಾರ್ಯವನ್ನು ಮಾಡುವಂತಹ ಲಿವರ್ ಗಡಿಯಾರ ಆಗಬೇಕು. ನಾವೀಗ ಇನ್ನೂ ಸಲೆಂಡರ್ ಗಡಿಯಾರ ಆಗಿದ್ದೇವೆ. ಅಂದರೆ
ಕೆಲವೊಮ್ಮೆ ಪುರುಷಾರ್ಥ ಮಾಡುವುದು, ಕೆಲವೊಮ್ಮೆ ನಿಲ್ಲುವುದು ಅಂತಹ ಗಡಿಯಾರ ಆಗಿದ್ದೇವೆ. ಈಗ ನಾವು ಎಕ್ಯುರೇಟ್ ಆಗಿ ನಡೆಯುವಂತಹ ಲಿವರ್ ಗಡಿಯಾರ ಆಗಬೇಕು. ಕೆಲವರು ಈ ರೀತಿ ಲಿವರ್ ಗಡಿಯಾರ ಆಗಿ ಅನ್ಯರನ್ನೂ ಕೂಡ ಎಕ್ಯುರೇಟ್ ಆಗಿ ನಡೆಯುವಂತಹ ಲಿವರ್ ಗಡಿಯಾರವನ್ನಾಗಿ ಮಾಡುತ್ತಾರೆ. ಕೆಲವರು ತಾವೂ ಲಿವರ್ ಗಡಿಯಾರ ಆಗುವುದಿಲ್ಲ, ಅನ್ಯರನ್ನೂ ಕೂಡ ಎಕ್ಯುರೇಟ್ ಆಗಿ ಪುರುಷಾರ್ಥ ಮಾಡುವವರನ್ನಾಗಿ ಮಾಡುವುದಿಲ್ಲ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ, ಫಸ್ಟ್ ಪಾಯಿಂಟ್, ಬಂಧನ ಮುಕ್ತರಾಗುವುದಕ್ಕೋಸ್ಕರ ಅಥವಾ ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಜ್ಞಾನದಿಂದ ಸದಾ ಭರ್ಪೂರಾಗಿರಬೇಕು. ಬಂಧನ ಮುಕ್ತ ಆಗಲು, ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳಲು ಬುದ್ಧಿಯಲ್ಲಿ ಜ್ಞಾನವನ್ನು ಸದಾ ಭರ್ಪೂರಾಗಿ ಇಟ್ಟುಕೊಳ್ಳಬೇಕು. ಮಾಸ್ಟರ್ ಜ್ಞಾನದ ಸಾಗರರಾಗಿ, ಸ್ವದರ್ಶನ ಚಕ್ರಧಾರಿಗಳಾಗಿ ನೆನಪಿನಲ್ಲಿ ಕುಳಿತುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ನಿದ್ದೆಯನ್ನು ಗೆಲ್ಲುವಂತವರಾಗಿ ನೆನಪು ಮತ್ತು ಸೇವೆಯ ಶಕ್ತಿಯನ್ನು ಜಮಾ ಮಾಡಿಕೊಳ್ಳಬೇಕು. ಸಂಪಾದನೆಯಲ್ಲಿ ಎಂದೂ ಕೂಡ ಸುಸ್ತಾಗಬಾರದು, ಆಕಳಿಸಬಾರದು, ತೂಕಡಿಸಬಾರದು. ವರದಾನ, ಸರ್ವರ ಬಗ್ಗೆ ಪ್ರೀತಿಯ ದೃಷ್ಟಿ ಮತ್ತು ಪ್ರೀತಿಯ ಭಾವನೆಯನ್ನು ಇಟ್ಟುಕೊಳ್ಳುವಂತಹ, ಸರ್ವರಿಗೂ ಪ್ರಿಯ ಆದಂತಹ ಸೂಕ್ಷ್ಮ ದೇವತೆಗಳಾಗಿ, ಸ್ವಪ್ನದಲ್ಲೂ ಕೂಡ ಯಾರ ಸಮ್ಮುಖದಲ್ಲಾದರೂ ಸೂಕ್ಷ್ಮ ದೇವತೆಗಳು ಬಂದು ಬಿಟ್ಟರೆ ಅವರು ಕನಸಿನಲ್ಲೇ ಎಷ್ಟೊಂದು ಖುಷಿ ಪಡುತ್ತಾರೆ. ಸೂಕ್ಷ್ಮ ದೇವತೆಗಳು ಅಂದರೆ ಸರ್ವರಿಗೂ ಪ್ರಿಯ, ಹದ್ದಿನ ಪ್ರಿಯರಲ್ಲ, ಬೇಹದ್ದಿನ ಪ್ರಿಯರು. ಯಾರು ಪ್ರಿಯರಾಗಿರುತ್ತಾರೋ ಅವರಿಗೆ ಮಾತ್ರ ಪ್ರಿಯ ಆಗಬಾರದು, ಸರ್ವರಿಗೂ ಪ್ರಿಯ ಆಗಬೇಕು. ನಮ್ಮ ಸಮ್ಮುಖದಲ್ಲಿ ಎಂತಹ ಆತ್ಮ ಬೇಕಾದರೂ ಇರಲಿ, ಅವರು ಕೆಟ್ಟವರೇ ಆಗಿದ್ದರೂ ಕೂಡ ಅವರ ಬಗ್ಗೆ ಕೂಡ ನಮ್ಮ ದೃಷ್ಟಿಯಲ್ಲಿ ಪ್ರೀತಿ ಇರಬೇಕು. ಅವರ ಬಗ್ಗೆ ಕೂಡ ನಮ್ಮ ಭಾವನೆ, ಪ್ರೀತಿಯ ಭಾವನೆ ಉಳ್ಳದ್ದಾಗಿರಬೇಕು. ಯಾವಾಗ ನಾವು ಸರ್ವರ ಬಗ್ಗೆ ಪ್ರೀತಿಯನ್ನು ಇಟ್ಟುಕೊಳ್ಳುತ್ತೇವೋ ಆಗ ಸರ್ವರಿಗೂ ಪ್ರಿಯರಾಗಲು ಸಾಧ್ಯ ಆಗುತ್ತದೆ. ಯಾರಾದರೂ ನಮ್ಮ ನಿಂದನೆಯನ್ನು ಬೇಕಾದರೂ ಮಾಡಲಿ, ಅನ್ಯರು ನಮ್ಮ ತಿರಸ್ಕಾರವನ್ನು ಬೇಕಾದರೂ ಮಾಡಲಿ, ಆದರೆ ಅವರ ಬಗ್ಗೆ ಕೂಡ ಪ್ರೀತಿಯ ಭಾವನೆ, ಕಲ್ಯಾಣದ ಭಾವನೆ ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಬೇಕು. ಏಕೆಂದರೆ ಆ ಸಮಯದಲ್ಲಿ ಆ ಆತ್ಮ ಪರವಶ ಆಗಿದೆ. ಶ್ಲೋಗನ್, ಯಾರು ಸರ್ವ ಪ್ರಾಪ್ತಿಯಿಂದ ಸಂಪನ್ನ ಆಗಿದ್ದಾರೋ ಅವರೇ ಸದಾ ಹರ್ಷಿತರಾಗಿರುತ್ತಾರೆ, ಸದಾ ಸುಖಿಗಳಾಗಿರುತ್ತಾರೆ ಮತ್ತು ಸದಾ ಅದೃಷ್ಟವಂತರಾಗಿರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.